ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಎನ್ ಮಹೇಶ್ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ಸಭೆಯಲ್ಲಿ ಕಂದಾಯ ಇಲಾಖೆಯ ಓಪಿಎಚ್ ಪಿಎಚ್ಡಿ ಫಲಾನುಭವಿಗಳಿಗೆ ಸ್ಥಳದಲ್ಲೇ ಹಕ್ಕುಪತ್ರಗಳನ್ನು ನೀಡಲಾಯಿತು. ಮಕ್ಕಳ ಮತ್ತು ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಭಾಗ್ಯಲಕ್ಷ್ಮಿ ಯೋಜನೆಯ ಬಾಂಡನ್ನು ಸ್ಥಳದಲ್ಲೇ ವಿತರಿಸಲಾಯಿತು. ಹಾಗೂ ಕಳೆದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗ್ರಾಮದಲ್ಲಿ ಗರಿಷ್ಠ ಅಂಕ ಗಳಿಸಿದ 4 ವಿದ್ಯಾರ್ಥಿಗಳಿಗೆ ಸ್ಥಳದಲ್ಲಿ ಗೌರವಿಸಲಾಯಿತು. ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬಾವಿ ಕೊರೆಸಲಾಗಿತ್ತು, ಆದರೆ ಇನ್ನೂ ವಿದ್ಯುತ್ ಸಂಪರ್ಕ ಕೊಟ್ಟಿಲ್ಲ. ಆದ ಸಂಪರ್ಕಕ್ಕಾಗಿ 5,000 ಲಂಚ ಬೇಡಿಕೆಯನ್ನು ಅಧಿಕಾರಿಯೊಬ್ಬರು ಕೇಳಿದ್ರು ಅಂತ ಈ ಸ್ಥಳದಲ್ಲಿ ತಿಳಿಸಿದ್ರು. ಅನಧಿಕೃತವಾಗಿ ಗ್ರಾಮದ ಅಂಗಡಿಯಲ್ಲಿ ಹಾಗೂ ಮನೆಗಳಲ್ಲಿ ಮದ್ಯವನ್ನು ಮಾರುತ್ತಿರುವಂತಹ ವ್ಯಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಶಾಸಕರು ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 117 ದೂರುಗಳು ದಾಖಲಾಗಿದ್ದು ಈ ಕೂಡಲೇ ಅದನ್ನು ವಿಲೇವಾರಿ ಮಾಡುವುದಾಗಿ ಶಾಸಕರು ಭರವಸೆಯನ್ನ ನೀಡಿದ್ರು. 7 ಗ್ರಾಮ ಪಂಚಾಯಿತಿಗಳ ಜನಸಂಪರ್ಕ ಸಭೆ ಇವತ್ತಿಗೆ ಮುಳ್ಳೂರಿನಲ್ಲಿ ಮುಕ್ತಾಯವಾಗಿದೆ. ಸೊ 7 ಜನಸಂಪರ್ಕ ಸಭೆಗಳು ಭಾಳ ಯಶಸ್ವಿಯಾಗಿ ನಡೆದಿದೆ. ಈ ಜನಸಂಪರ್ಕ ಸಭೆಗಳನ್ನು ಮಾಡಿದ ಮೇಲೆ ನನಗೆ ಅನ್ನಿಸ್ತಾ ಇರೋದೇನು ಅಂತಂದರೆ, ಜನಸಮುದಾಯಗಳು ಮತ್ತು ಅಧಿಕಾರಿಗಳ ನಡುವೆ ಇದ್ದಂಥ ಅಂತರ ಇದೆಯಲ್ಲ, ಆ ಅಂತರ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಕ್ಲೋಸ್ ಆಗಿ ಅಂತರ ತುಂಬ ಕ್ಲೋಸ್ ಆಗಬೇಕು ಅನ್ನೋ ನನ್ನ ಕಲ್ಪನೆ. ಯಾಕೆಂದರೆ ಇದು ಕ್ಲೋಸ್ ಆದಷ್ಟು ಜನರನ್ನು, ಮುಗ್ಧ ಜನರನ್ನು ಶೋಷಣೆ ಮಾಡ್ತಕ್ಕಂಥ ಮಧ್ಯವರ್ತಿಗಳ ಹಾವಳಿ ತಪ್ಪುತ್ತೆ. ಜನಗಳಿಗೆ ಸರ್ಕಾರದಿಂದ ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನು ನೇರವಾಗಿ ಅಧಿಕಾರಿಗಳು ಮಾಡಿಕೊಡುವಂಥ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಎರಡನೇದಾಗಿ ಜನರು ಆಗಬೇಕಾದಂಥ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ಳಿಕ್ಕೆ ಅವರು ಕೊಳ್ಳೇಗಾಲಕ್ಕೆ ಹೋಗ್ಬೇಕಾಗಿಲ್ಲ, ಚಾಮರಾಜನಗರಕ್ಕೆ ಹೋಗ್ಬೇಕಾಗಿಲ್ಲ. ಅವರ ಕೆಲಸಗಳು ಅವರ ಗ್ರಾಮ ಪಂಚಾಯಿತಿ ಹಂತದಲ್ಲೇ ಆಗಬೇಕು. ಅದಕ್ಕೆ ನಾನು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ದೇವರಾಜಸ್ವ ಅಭಿವೃದ್ಧಿ ನಿಗಮ, ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ, ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ, ಈ ಥರ ಎಲ್ಲೆಲ್ಲಿ ಫಲಾನುಭವಿಗಳ ಆಯ್ಕೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗಳಿದೆ, ಅದೆಲ್ಲವೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆಗಬೇಕು. ಕೆರೆ ಅಭಿವೃದ್ಧಿಪಡಿಸೋದು, ಅರಳಿ ಕಟ್ಟೆ ದುರಸ್ತಿ ಅಭಿವೃದ್ಧಿ, ಹೊಸದಾಗಿ ನಿವೇಶನ ಮಂಜೂರು ಮಾಡೋ ಬಗ್ಗೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸ್ಥಳ ಮತ್ತು ಕಟ್ಟಡ ಮಂಜೂರು ಮಾಡೋದು, ಮುಳ್ಳೂರು ಗ್ರಾಮದ ಗ್ರಂಥಾಲಯಕ್ಕೆ ಸ್ವಂತ ಕಟ್ಟಡ, 1ನೇ ಅಂಗನವಾಡಿ ಕೇಂದ್ರಕ್ಕೆ 117 ಮನವಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅತ್ಯಂತ ಹೆಚ್ಚು ಮನವಿಗಳು ಬಂದಿರೋದು ಕಂದಾಯ ಇಲಾಖೆಗೆ, 43, ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೇಳಿಸ್ಕೊಳ್ಳಿ ಮಾತಾಡಬೇಡಿ, 38, ಕೆಇಬಿ 6, ಪಶುಸಂಗೋಪನೆ ಇಲಾಖೆ 6, ಪಿಇಒಗೆ 2, ಸಿಡಿಪಿಒ 4, ಅಂಬೇಡ್ಕರ್ ನಿಗಮಕ್ಕೆ 3, ಕಬಿನಿ ಇಲಾಖೆಗೆ 2, ಮೀನುಗಾರಿಕೆ ಇಲಾಖೆಗೆ 1, ಪಿಡಬ್ಲ್ಯೂಡಿ 1, ಆರೋಗ್ಯ ಇಲಾಖೆ 1, ಅಬಕಾರಿ ಇಲಾಖೆ 1. ಅಬಕಾರಿ ಇಲಾಖೆ ಯಾರು ಬಂದಿದ್ದೀರಿ? ಹಾ, ಮಾತಾಡ್ತೀನಿ ನಿಮ್ದು. ಒಂದು ಅರ್ಜಿ ಬಂದಿದೆ ಸಮಾಜ ಕಲ್ಯಾಣ 1, ಎಂಎಲ್ಎಗೆ 2 ಅರ್ಜಿ ಕೊಟ್ಟಿದ್ದೀರಿ. ಎಂಎಲ್ಎ ಕೊಟ್ಟಿರೋದು ಸಮುದಾಯ ಭವನಗಳು ಕಾಂಪೌಂಡ್ ಹಾಕೊಡುವಂಥದ್ದು, ಅದನ್ನು ನಾನು ಮಾಡಿಸ್ತೀನಿ, ನನ್ನ ಜವಾಬ್ದಾರಿ, ನಾನು ಮಾಡಿಸ್ತೇನೆ. ಇನ್ನು ಉಳಿದಂಥ ಎಲ್ಲ ಅರ್ಜಿಗಳು ಸಂಬಂಧಪಟ್ಟ ಇಲಾಖೆಗೆ ಇಲ್ಲೇ ತಲುಪಿದೆ.